ಸರ್, ನಿಮ್ಮ ಹೆಸರೇನ್ರಿ? ಸತೀಶ್ ಅಂತ. ಸತೀಶ್ ಅಂತ ನೀವು ಬರಕ್ ಎರಡು ವರ್ಷ ಆಯ್ತು ಸರ್? ನಮ್ಗ 40 ಏಜ್ ರೀ. ನಾವು 25 ಇಯರ್ಸ್ ಆತ್ರ ಸರ್. ಇವ್ರು ಹೋಟೆಲ್ ಅಲ್ಲಿ ಇತ್ತು ಮೊದಲ 3 ರೂಪಾಯಿ ಇತ್ತು ಒಂದ್ ಚಪಾತಿಗೆ. ಅವಾಗ ಅವಾಗಿಂದ ಚೆನ್ನಾಗ್ ಐತಿ ನಾವು. ಚಪಾತಿ ಸೇಮ್ ಟೇಸ್ಟ್ ರೀ, ಏನು ಪರ್ಕಿಲ್ಲ. ಇನ್ನೇನ ಅವ್ರ ಮುತ್ತಾನಿಂದ ಈಗ ಮೊಮ್ಮಗ ಮಾಡ್ಕೊತ ಬರಕತ್ತಾನ. ಅಂದ್ರೆ ಮುತ್ತಜ್ಜನ ಕಾಲ, ಅಜ್ಜನ ಕಾಲದಿಂದ ಶುರು ಆಯ್ತು ಹೋಟೆಲ್. ಚಾಲ ಆಗೈತಿ. ಇವ್ರು ಹೇಳಿದಂಗ ಏನೈತ್ರಿ, ಇಲ್ಲಿ ಬಡವಾಗಲಿ ಶ್ರೀಮಂತ ಯಾರು ಭೇದ ಭಾವ, ಎಲ್ಲಾರು ಬರ್ತಾರು, ಎಲ್ಲಾರು ಸೇವಿತಾರು. ಇಲ್ಲಿ ಏನ ನಾಷ್ಟ ಮಾಡೋ ಊಟ ಮಾಡಿದಂಗ ರೀ, ಅದಿ ಕಡಿಮೆ ಇದ್ರಾಗ ರೇಟ್ದಾಗ ಫುಲ್ ನಾಷ್ಟ ಊಟ ಆದಂಗ ಆಗೈತಿ. ಅಂದ್ರೆ ಒಟ್ಟಾಗ ಸ್ವಸ್ಥ ಮಸ್ತ್ ಸ್ವಸ್ಥ ಮಸ್ತ್. ಹಾ ಹಲೋ, ನಮಸ್ಕಾರ. ಇವತ್ ನಾವು ಬಂದಿದ್ದೀವಿ ಬಾಗಲಕೋಟೆ ಜಿಲ್ಲೆಯ ಬನ್ನಟ್ಟಿಗೆ. ಬನ್ನಟ್ಟಿಗೆ ಯಾಕೆ ಬಂದಿದ್ದೀವಿ ಅಂತಂದ್ರೆ, ಇವತ್ತು ನಾವು ನಾಷ್ಟ ಮಾಡೋಕೆ ಒಂದು ವಿಶೇಷವಾದ ಹೋಟೆಲ್ ಕರ್ಕೊಂಡ್ಬಂದಿದ್ದೀವಿ ನಿಮ್ಮನ್ನ. ಇವತ್ತು ಬಂದಿರೋದು ಸ್ವಾಮಿ ಹೋಟೆಲ್ಗೆ. ಈ ಹೋಟೆಲ್ ಬನ್ನಟ್ಟಿಯಲ್ಲಿ ಎಲ್ಲಿದೆ ಅಂತಂದರೆ, ಬನ್ನಟ್ಟಿಯಿಂದ ಜಮಖಂಡಿ ಹೋಗೋ ಮಾರ್ಗದಲ್ಲಿ ವೈಭವ ಟಾಕೀಸ್ ಹತ್ರ ಅಪೋಸಿಟ್ ಇಲ್ಲದ ಸ್ವಾಮಿ ಹೋಟೆಲ್. ಬನ್ನಿ. ನಮಸ್ಕಾರ ಬನ್ರಿ. ಇವತ್ತು ಹೋಟೆಲ್ ಮಾಲಕ್ ಇಲ್ಲದಾರ, ಅವ್ರನ್ನ ಕೇಳೋಣ ಏನು ಅಂತ ಮಾಹಿತಿ. ಸರ್, ನಿಮ್ಮ ಹೆಸರೇನ್ ರೀ? ನನ್ನ ಹೆಸರು ಸುಜಿತ್ ಸರ್. ಇದು ಹೋಟೆಲ್ ಶುರು ಮಾಡಿ 2 ವರ್ಷ ಆಯ್ತು ಸರ್? 40 ವರ್ಷ ಆಯ್ತು ಸರ್. 40 ವರ್ಷ ಆಯ್ತು ಸರ್. ಮೊದಲ ಹೆಸರು ಮಾಡಿದ್ರೆ ಸರ್, ಈಗ ನಾವು ಮಾಡ್ಕೊಂಡು ಬಂದಿದ್ರೆ ಸರ್. ನೀವು ಮಾಡ್ಕೊಂಡು ಬಂದ್ರೆ ಸರ್? ಏನು ಮಾಡ್ತೀರಿ ಸರ್ ಇಲ್ಲಿ? ನೀವು ಇಲ್ಲಿ ಫೇಮಸ್ ಚಪಾತಿ ಔಷಧಿ ಫೇಮಸ್ ಇರಲಿ. ಹಾ ಹಾ, ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಚಪಾತಿ ಉಸುಳಿ. ಇದನ್ನ ಒಂದ್ಸಲ ಎಲ್ಲಾರು ತಿಂದು ಸವಿದು ನೋಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಸರ್, ಈಗ ನೀವು ಏನೇನು ವಿಶೇಷವಾಗಿ ಏನೇನು ಹೆಚ್ಚಾಗಿ ಏನೋ ಹೋಗ್ತದೆ ಸರ್? ಇಲ್ಲಿ ಒಟ್ಟು ಶೇಂಗಾ ಉಸುಳಿ ಚಪಾತಿ. ಶೇಂಗಾ ಉಸುಳಿ ಚಪಾತಿ ಒಟ್ಟು ಅದ ಫೇಮಸ್. ಹೌದ್ರಿ? ಒಟ್ಟು ಶೇಂಗಾ ಉಸುಳಿ ಚಪಾತಿ ಭಾಳ ಫೇಮಸ್ ಸರ್. ಇಲ್ಲಿ ಉಸುಳಿ ಚಪಾತಿ ಫೇಮಸ್ ಅಂತ ಎಲ್ಲಾರು ಗೊತ್ತಾಯ್ತು. ಈಗ ಉಸುಳಿ ಚಪಾತಿನ ಮಾಡೋ ಸಿಬ್ಬಂದಿಗಳು ಎಷ್ಟಿದಾರು, ಅವ್ರ ಅನುಭವನ ಕೇಳೋಣ ಬರ್ರಿ. ನಮಸ್ಕಾರ ರೀ ಅಜ್ಜಿ. ಅಜ್ಜಿ ಅದಾರ್ರಿ, ಅಜ್ಜನ ಮಾತಾಡ್ಸ್ಕೊಂಡ್ ಬರ್ರಿ. ಅಜ್ಜಿ ನಿಮ್ದು ಯಾವ್ರಿ? ಬನ್ನಟ್ಟಿರಿ. ಇಲ್ಲಿ ಚಪಾತಿ ಮಾಡಕ್ ಶುರು ಮಾಡಿ 2 ದಿವಸ ಆತ್ರಿ? 30 ವರ್ಷದಿಂದ ಚಪಾತಿ ಮಾಡ್ತೀರಿ? ಎಷ್ಟು ಜನ ಇದ್ರಿ ಚಪಾತಿ ಮಾಡಕ್ ನೀವು? 6 ಜನ ಚಪಾತಿ ಮಾಡ್ತೀರಿ. ನೀವು ಬೆಳಿಗ್ಗೆ 8 ಗಂಟೆಗೆ ಬರ್ತೀರಿ? 7 ಅಂದ್ರೆ 7 ಗಂಟೆಯಿಂದ ಶುರು ಮಾಡ್ತೀರಿ ಚಪಾತಿ? 7 ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತೀರಿ ಚಪಾತಿ? 12 ಗಂಟೆ ತನಕ ಚಪಾತಿ ಮಾಡ್ತೀರಿ? ಅಜ್ಜಿ ಅನುಭವ ಮಾತ್ಕೊಳ್ಳ ಅಂತ ಕೇಳಿದ್ರಿ. ಇನ್ನ ಅಜ್ಜಿ ಅಷ್ಟೇ ಅಲ್ಲ, ಇನ್ನೂ 3 ಜನ ಕಾಂದ್ರದಾರ ಇಲ್ಲಿ ಬರ್ರಿ ಮಾತಾಡ್ಸೋ ನೋಡೋಣ. ನಿಮ್ಮ ಹೆಸರೇನ್ರಿ? ಅಮರ. ಆನಂದಾರಿ. ನೀವು 2 ವರ್ಷ ಆದ್ರೆ ಮಾಡಕತ್ತೆ? 20 ವರ್ಷ. 20 ವರ್ಷದಿಂದ ಮಾಡತ್ತರಿ? ಸೂಪರ್. ಅಮರ್, ನಿಮ್ಮ ಹೆಸರೇನ್ರಿ? ಮಮತಾಜ್. ನೀವು 2 ದಿವಸ ಮಾಡಕತ್ತರಿ ಇಲ್ಲಿ? ನಾವು 15 ದಿವಸ. 15 ದಿವಸದಿಂದ ಬಂದ್ರಿ ಇದೀಗ ಜಾಯ್ನಿಂಗ್? ಓಕೆ, ಧನ್ಯವಾದಗಳು. ಅಮರ್, ನಿಮ್ಮ ಹೆಸರೇನ್ರಿ? ಪಾರ್ವತಿರಿ. ನೀವು ಚಪಾತಿ ಮಾಡಕ್ ಎಷ್ಟು ವರ್ಷ ಆತ್ರಿ? 10 ವರ್ಷದಿಂದ ಮಾಡತ್ತರಿ ನೋಡ್ರಿ. 10 ವರ್ಷ, 20 ವರ್ಷ, 30 ವರ್ಷ. 30 ವರ್ಷದಿಂದ ಅಜ್ಜಿ ಚಪಾತಿ ಮಾಡತ್ತಾರು, 10 ವರ್ಷದಿಂದ ಅಕ್ಕ ಚಪಾತಿ ಮಾಡತ್ತಾರು, 20 ವರ್ಷದಿಂದ ಈ ಅಂಬಾರ್ ಮಾಡತ್ತಾರು ನೋಡ್ರಿ. ಚಪಾತಿ ಉಸಿರು ಅಂದ್ರೆ ಫುಲ್ ಫೇಮಸ್. ಈ ಹೋಟೆಲ್ಗೆ ಬಂದ ಒಂದು ಸಲ ಸವಿ ನೋಡ್ಬೇಕು ಎಲ್ಲಿ ಅಂತ ಹೇಳಿ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ ಅಡ್ರೆಸ್ನ. ದಯಮಾಡಿ ಎಲ್ಲರೂ ಬಂದು ಟೇಸ್ಟ್ ನೋಡ್ರಿ. ಒಂದ್ ಸಲ ಟೇಸ್ಟ್ ಮಾಡಿದ್ರಂದ್ರೆ ನೀವು ಪದೇ ಪದೇ ಬಂದು ಹೋಗ್ತೀರಿ ಇಲ್ಲಿ. ಈಗ ಚಪಾತಿ ಅಂತ ನೋಡಿದ್ರಿ ಬಳೆ ಉಸಿರು ಉಸಿರು ನೋಡಂತ ಬರ್ರಿ. ಇಲ್ಲಿ ಸುಮಾರು ವರ್ಷಗಳಿಂದ ಕೆಲವು ಹಿರಿಯರು ಬರ್ತಾರ, ಅವ್ರ ಹಿರಿಯರನ್ನ ಸ್ವಲ್ಪ ಮಾತಾಡ್ಸೋಣ, ಅವ್ರ ಅನುಭವದನ್ನ ಕೇಳೋಣ ಬರ್ರಿ. ಸರಿ, ಎಷ್ಟು ವರ್ಷ ಆದ್ರೆ ಬರಾಕ್ ಶುರು ಮಾಡಿದ್ರಿ? ಇಲ್ಲೇ ಬಹಳ ವರ್ಷ ಆದ್ರಿ ನಾವು ನಾಷ್ಟ ಮಾಡಕತ್ತೆ. ಇಲ್ಲೇ ಚಪಾತಿ ಉಸಿರು ಅಂದ್ರ ಬಹಳ ಫೇಮಸ್ ರೀ. ಹೌದ್ರಿ? ಮತ್ತ ಬಹಳ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದಂತ ನಾಷ್ಟನ ಕೊಡ್ತಾರಿ. ಮತ್ತ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಂದ ಇಲ್ಲಿ ಬಂದು ನಾಷ್ಟ ಮಾಡ್ತಾರಿ. ಇಲ್ಲಿ ಹೆಂಗೈತ್ರಿ, ನೇಕಾರ ಕೂಲಿ ಮಾಡೋರ ಶ್ರೀಮಂತರ ಎಲ್ಲರೂ ಈ ಒಂದು ಹೋಟೆಲ್ಗೆ ಬಂದ ಈ ನಾಷ್ಟನ ಸವಿತಾರಿ. ಚಪಾತಿ ಉಸಿರು ಅಷ್ಟು ಫೇಮಸ್ ಐತ್ರಿ. ಇದ ಇವರ ತಾತದ ಅಜ್ಜ ಮಾಡ್ತಿದ್ರಿ, ಈಗ ಹುಡುಗ ಸುಜಿತ್ ಮಾಡ್ತಾರೆ, ಬಹಳ ಉತ್ತಮವಾಗಿ ಮಾಡ್ತಾರೆ.
ಒಟ್ಟಾಗ ಟೇಸ್ಟ್ ಸೂಪರ್ ಐತ್ರಿ ಒಟ್ಟ ಸರ್. ನಿಮ್ಮ ಹೆಸರೇನ್ರಿ? ಸತೀಶ್ ಅಂತ. ಸತೀಶ್ ಅಂತ ನೀವು ಬರಕ್ ಎರಡು ವರ್ಷ ಆಯ್ತು ಸರ್? ನಮ್ಗ 40 ಏಜ್ ರೀ. ನಾವು 25 ಇಯರ್ಸ್ ಆತ್ರಿ ಸರ್. ಇವ್ರು ಹೋಟೆಲ್ ಅಲ್ಲಿ ಇತ್ತು ಮೊದಲ 3 ರೂಪಾಯಿ ಇತ್ತು ಒಂದ್ ಚಪಾತಿಗೆ. ಅವಾಗ ಅವಾಗಿಂದ ಚೆನ್ನಾಗ್ ಐತ್ರಿ ನಾವು. ಅವಾಗಿಂದ ಚಪಾತಿ ಸೇಮ್ ಟೇಸ್ಟ್ ರೀ, ಏನು ಪರ್ಕಿಲ್ಲ. ಇನ್ನೇನ ಅವ್ರ ಮುತ್ತಾನಿಂದ ಈಗ ಮೊಮ್ಮಗ ಮಾಡ್ಕೊತ ಬರಕತ್ತಾನ. ಅಂದ್ರೆ ಮುತ್ತಜ್ಜನ ಕಾಲ ಅಜ್ಜನ ಕಾಲದಿಂದ ಶುರು ಆಯ್ತು ಹೋಟೆಲ್ ಚಾಲು ಆಗೈತಿ. ಇವ್ರು ಹೇಳಿದಂಗ ಏನೈತ್ರಿ, ಇಲ್ಲಿ ಬಡವಾಗಲಿ ಶ್ರೀಮಂತ ಯಾರು ಭೇದ ಭಾವ, ಎಲ್ಲಾರು ಬರ್ತಾರು, ಎಲ್ಲಾರು ಸೇವಿತಾರು. ಇಲ್ಲಿ ಏನ ನಾಷ್ಟ ಮಾಡೋ ಊಟ ಮಾಡಿದಂಗ ರೀ, ಅದಿ ಕಡಿಮೆ ಇದ್ರಾಗ ರೇಟ್ದಾಗ ಫುಲ್ ನಾಷ್ಟ ಊಟ ಆದಂಗ ಆಗೈತಿ. ಅಂದ್ರೆ ಒಟ್ಟಾಗ ಸ್ವಸ್ಥದಾಗ ಮಸ್ತ್ ಸರ್. ನೀವು ನಿಮ್ಮ ಹೆಸರು? ಶ್ರೀಶೈಲ. ಶ್ರೀಶೈಲ್ ಶ್ರೀಶೈಲ್ ನೀವು ಬರಕ್ ಎರಡು ದಿನ ಆಯ್ತು ಸರ್? ನಾವು ಈಗ 12 ವರ್ಷ ಆಯ್ತು ಸರ್. 12 ವರ್ಷದ ಮಾಡಿ 12 ವರ್ಷ ನಾಷ್ಟ ಮಾಡಿ ಚಿನ್ನಾರಪೇಟೆ ಆಗಿತ್ತು. ಅಲ್ಲಿದ್ದಾಗಿಂದ ನಾಷ್ಟ ಮಾಡಿ ಸರ್. ನಾವು ನಾಷ್ಟ ಮಾಡುವಾಗ 5 ರೂಪಾಯಿ ಇರ್ತೀವಿ ಬೆಳಿಗ್ಗೆ, ಮತ್ತ 3 ವರೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಅಡಿಗೆ ಮಾಡಕ್. ಮತ್ತೆ ಚಪಾತಿ ಮಾಡಕ್ 5 ವರೆಗೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬೆಳಿಗ್ಗೆ ಬನ್ನಟ್ಟಾಗ ಫಸ್ಟ್ ಓಪನ್ ಆಗೋದಂದ್ರೆ ಇದೇ ಹೋಟೆಲ್ ಸರ್. 3:00 to 4:00 ಚಾ ಪುಡಿ ಹಾಕೊಂಡ್ರೆ ಚಾ ರೆಡಿ ಇರ್ತದೆ ಸರ್. ಪುರಿ ಅಂತೂ 5 ವರೆಗೆ ಪುರಿ ರೆಡಿ ರೀ. ಐದುವರೆಗೆ ಪುರಿ ರೆಡಿ ಆಗುತ್ತೆ. ಚಪಾತಿ ಅಂತೂ 6 ಗಂಟೆಗೆ ರೆಡಿ. ಈ ಚಪಾತಿ ತಿಂದು ಹೋದ್ರೆ ಸಾಯಂಕಾಲ 4-5 ಗಂಟೆ ತನಕ ಹಸು ನಾಗುದು. ನೋಡ್ರಿ ಇವರೆಲ್ಲ ಹೇಳಿದ ಪ್ರಕಾರ ಬೆಳಿಗ್ಗೆ 5 ವರೆಗೆ ಹೋಟೆಲ್ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ 7 ಗಂಟೆ ಅಂದ್ರೆ ನಿಮ್ಗೆ ಪುರಿ ಚಪಾತಿ ಉಸುಳಿ ಎಲ್ಲಾನು ಸಿಗ್ತೈತಿ. ಬಂದು ಒಂದ್ಸಲ ಟೇಸ್ಟ್ ಮಾಡ್ರಿ, ಗೊತ್ತಾಕೈತಿ ನಿಮ್ಗೆ ಎಲ್ಲ. ಅವ್ರವ್ರು ಟೇಸ್ಟ್ ಕೇಳೋದಾತು, ಈಗ ನಾವು ಟೇಸ್ಟ್ ಮಾಡಿ ನೋಡ್ತೀವಿ ಬರ್ರಿ. ಸೂಪರ್ ಸೂಪರ್. ನ್ಯಾಚುರಲ್ ಅಲ್ಲ ನಾನು ಹಿಡಿತೇನಪ್ಪ, ಟೈಮ್ ಆಗತ್ತೆ ನನಗೆ. ಹೆಂಗೈತಿ? ನಾವು ನಾಷ್ಟ ಮಾಡಿ ಬಂದೀವು, ಟೇಸ್ಟ್ ಮಾತ್ರ ಸೂಪರ್ ಐತಿ. ಎಲ್ಲ ಬನ್ನಟ್ಟಿ ಬರೋರು ಎಲ್ಲರೂ ಬಂದು ಇಲ್ಲಿ ಒಂದ್ಸಲ ಟೇಸ್ಟ್ ನೋಡ್ರಿ, ನಿಮಗೂ ಗೊತ್ತಾಗತ್ತೆ. ಎಲ್ಲರೂ ಬಂದು ಟೇಸ್ಟ್ ನೋಡ್ರಿ. ನಮಸ್ಕಾರ.